ಸಂಸದೆ ಸುಮಲತಾ ಅವರ ಬಿಜೆಪಿ ಸೇರ್ಪಡೆಯಿಂದ ಬಿಜೆಪಿಯಲ್ಲಿ ಹೊಸ ಹುರುಪು ಮೂಡಿದೆ. ಸ್ವಾಭಿಮಾನಿ ಸಂಸದೀಯ ನಡೆಯನ್ನ ಮಂಡ್ಯದ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಆದರೆ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರದ ವಿಚಾರದಲ್ಲಿ ಸುಮಲತಾ ಅಚ್ಚರಿಯ ಹೆಜ್ಜೆ ಇಟ್ಟಿದ್ದು, ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಕೇಸರಿ ಪಾಳ್ಯದಲ್ಲಿ ಸಂತಸ ಹೆಚ್ಚಿಸಿದ ಸುಮಲತಾ ಸೇರ್ಪಡೆ. ಎಚ್ಡಿಕೆ ಪರ ಪ್ರಚಾರದ ವಿಷಯದಲ್ಲಿ ಸುಮಲತಾ ಅಚ್ಚರಿ ನಡೆ. ಮಂಡ್ಯದ ರಾಜಕೀಯ ಚಕ್ರವ್ಯೂಹವನ್ನ ಸ್ವಾಭಿಮಾನದ ಅಸ್ತ್ರದಲ್ಲಿ ಭೇದಿಸಿದ್ದ ಸುಮಲತಾ ಹೊಸ ಕ್ರಾಂತಿಯನ್ನ ಎಬ್ಬಿಸಿದ್ರು. ಜೆಡಿಎಸ್ ಭದ್ರಕೋಟಿಯಂತಾನೆ ಬಿಂಬಿತವಾಗಿರುವ ಮಂಡ್ಯದಲ್ಲಿ ಘಟಾನುಘಟಿ ನಾಯಕರನ್ನೇ ಒಬ್ಬಂಟಿಯಾಗಿ ಎದುರು ಹಾಕಿಕೊಂಡು ಸುಮಲತಾ ಮಂಡ್ಯದಲ್ಲಿ ಸ್ವಾಭಿಮಾನದ ವಿಜಯ ಪತಾಕೆಯನ್ನ ಹಾರಿಸಿದ್ರು. ಅದೀಗ ಇತಿಹಾಸ. ಆದರೆ ಬದಲಾದ ರಾಜಕಾರಣದಲ್ಲಿ ಆವತ್ತು ಎದುರಾಳಿ ಆಗಿದ್ದವರ ಪರವೇ ಇವತ್ತು ಸುಮಲತಾ ಪ್ರಚಾರ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕರ್ನಾಟಕದಲ್ಲಿ ಲೋಕ ಚುನಾವಣೆಯನ್ನ ಗೆಲ್ಲೋಕೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿವೆ. ಹೀಗಾಗಿ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ಡಿ ಕುಮಾರಸ್ವಾಮಿ ಕಣಕ್ಕಿಳಿದಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸುಮಲತಾ ನಿವಾಸಕ್ಕೆ ಭೇಟಿ ನೀಡಿದ್ದ ಎಚ್ಡಿಕೆ ಹಳೆಯ ಮುನಿಸನ್ನ ಮರೆತು ಸುಮಲತಾ ಅವರ ಸಹಕಾರವನ್ನ ಕೋರಿದ್ರು. ಆದರೆ ಸುಮಲತಾ ಮಾತ್ರ ಇದುವರೆಗೂ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರಕ್ಕಿಳಿದಿಲ್ಲ. ಅಷ್ಟೇ ಅಲ್ಲ, ಎಚ್ಡಿಕೆ ನಾಮಪತ್ರ ಸಲ್ಲಿಕೆಗೂ ಗೈರಾಗಿದ್ರು. ಎಚ್ಡಿಕೆ ಪರ ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ದಕ್ಕೆ ಸುಮಲತಾ ಅಚ್ಚರಿಯ ಉತ್ತರವನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ಪ್ರಚಾರಕ್ಕೆ ಬನ್ನಿ ಅಂತ ಕೇಳಿಲ್ಲ, ಬಿಜೆಪಿ ಪಕ್ಷದ ತೀರ್ಮಾನದಂತೆ ನಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನನಗೆ ಈವರೆಗೂ ಆ ರೀತಿ ಆಹ್ವಾನ ಏನಿಲ್ಲ, ಸಹಕಾರ ಕೇಳಿದ್ದಾರೆ ಅವತ್ತಿನ ದಿನ ಮನೆಗೆ ಬಂದಾಗ. ಬಿಟ್ರೆ ಇನ್ನೇನಿದ್ರು ಪಕ್ಷದ ವತಿಯಿಂದ ನನಗೆ ಬರಬೇಕು, ಅವರೇ ಪ್ಲಾನ್ ಮಾಡಿ ಕೊಡ್ತಾರೆ. ಆ ರೀತಿ ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ಪಕ್ಷದಿಂದಲೇ ಆದೇಶ. ಇನ್ನು ಸುಮಲತಾ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಿದ್ದು ಹಳೆ ಮೈಸೂರು ಭಾಗದಲ್ಲಿ ಕೇಸರಿ ಪಾಳ್ಯಕ್ಕೆ ಮತ್ತಷ್ಟು ಜೋಶ್ ಹೆಚ್ಚಿಸಿದೆ. ಮಂಡ್ಯ ಭಾಗದ ಬಿಜೆಪಿ ನಾಯಕರು ಸುಮಲತಾ ನಡೆಯನ್ನ ಸ್ವಾಗತಿಸಿದ್ದು ಮುಂದೆ ಎಲ್ಲವೂ ಒಳ್ಳೆಯದಾಗಲಿದೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಲತಾ ಮೇಡಮ್ ಅವರು ಈ ಎನ್ಡಿಎ ಮೈತ್ರಿ ಶುಭ ಸಂದರ್ಭದಲ್ಲಿ ಪಕ್ಷ ಸೇರಿರ್ತಕ್ಕಂಥದ್ದು ಎನ್ಡಿಎ ಮೈತ್ರಿ ಅಭ್ಯರ್ಥಿಗೂ ಅನುಕೂಲ ಆಗ್ತದೆ, ಮತ್ತೆ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಕನಿಷ್ಠ 4 ಸೀಟನ್ನ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಗೆಲ್ಲಲಿಕ್ಕೆ ಅವ್ರು ಬಂದಿರತಕ್ಕಂಥದ್ದು ಮುನ್ನುಡಿ ಬರೆದಾಗೆ. ಇದೀಗ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಅವ್ರಿಗೂ ಸಹ ಒಳ್ಳೇದಾಗುತ್ತೆ, ನಮಗೂ ಸಹ. ನಮ್ಮ ಪಕ್ಷ ಕರ್ನಾಟಕದಲ್ಲಿ 28 ಸೀಟನ್ನ ಗೆದ್ದು ಮೋದಿ ಅವರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸಗಳನ್ನ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾರೆ. ಮಂಡ್ಯ ಮೈಸೂರಲ್ಲಿ ಸುಮಲತಾ ಪ್ರಚಾರ, ಆರ್ ಅಶೋಕ್ ಸ್ಪಷ್ಟನೆ. ಸುಮಲತಾ ಬಿಜೆಪಿ ಸೇರ್ಪಡೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾಗೂ ಸುಮಲತಾ ಪ್ರಭಾವವನ್ನ ಬಳಸಿಕೊಂಡು ಮಂಡ್ಯ ಮೈಸೂರು ಎರಡೂ ಕ್ಷೇತ್ರವನ್ನ ಗೆಲ್ತೀವಿ ಎನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಅಭ್ಯರ್ಥಿಯಾಗಿರೋದ್ರಿಂದ ಮತ್ತು ಅವರ ಪ್ರಭಾವವನ್ನ ಬೆಳೆಸಿಕೊಂಡು ಮಂಡ್ಯ ಮತ್ತು ಮೈಸೂರು ಎರಡು ಭಾಗದಲ್ಲೂ ಅವರು ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ. ಬಹುಶಃ ಅವರ ಸಮಯ ನೋಡಿ ಅವ್ರು ಯಾವಾಗ ಚುನಾವಣಾ ಪ್ರಚಾರಕ್ಕೆ ಬರತಕ್ಕಂಥದ್ದಕ್ಕೆ ಒಂದು ಸಮಯ ಕೊಡ್ತಾರೆ, ಆಗ ನೋಡಿ ನಿಗದಿ ಮಾಡ್ತೀವಿ. ಒಟ್ಟಾರೆ ಸ್ವಾಭಿಮಾನಿ ಸಂಸದೆ ಸುಮಲತಾ ಸೇರ್ಪಡೆಯಿಂದ ಬಿಜೆಪಿ ಪಾಳ್ಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದ್ದು ಮೈತ್ರಿ ಅಭ್ಯರ್ಥಿಗಳಿಗೂ ಒಂಟಿ ಸಲಗದ ಬಲ ಸಿಕ್ಕಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.